ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ SSR. ಇವತ್ತಿನ ವಿಡಿಯೋ ಏನಂತ ನಿಮ್ಗೆ ಗೊತ್ತಾಯ್ತಲ್ವಾ? ಪೈನಾಪಲ್ ಕೇಸರಿಬಾತ್ ಹೇಗೆ ಮಾಡ್ಕೊಬೇಕಂತ. ಪೈನಾಪಲ್ ಇಷ್ಟಪಡೋರು ಖಂಡಿತ ಈ ಕೇಸರಿಬಾತನ್ನು ಇಷ್ಟಪಡ್ತಾರೆ. ಕೇಸರಿಬಾತ್ ಯಾರು ಇಷ್ಟಪಡಲ್ವೋ ಅಂಥವ್ರೂ ಈ ಪೈನಾಪಲ್ ಕೇಸರಿಬಾತ್ನ ತುಂಬ ಇಷ್ಟಪಟ್ಟು ತಿಂತಾರೆ. ಇದು ಟೇಸ್ಟೇ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಸೊ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ನೀವು ಮನೇಲಿ ಒಂದ್ಸರಿ ಕಂಪಲ್ಸರಿ ಟ್ರೈ ಮಾಡಲೇಬೇಕು. ಈ ಪೈನಾಪಲ್ ಕೇಸರಿಬಾತ್ ಹೇಗೆ ಮಾಡ್ಕೊಳೋದು, ಇದಕ್ಕೆ ಏನೇನು ಐಟಮ್ ಬೇಕು ಅಂತ ನೋಡೋಣ ಬನ್ನಿ. 1 ಕಪ್ ಸಣ್ಣ ಕಟ್ ಮಾಡ್ಕೊಂಡಿರೋ ಪೈನಾಪಲ್, 1/2 ಕೆಜಿ ರವೆ, 1/2 ಕೆಜಿ ಸಕ್ಕರೆ, ತುಪ್ಪ, ಏಲಕ್ಕಿ, ಬಾದಾಮಿ, ಗೋಡಂಬಿ, ಒಣದ್ರಾಕ್ಷಿ ಮತ್ತು ಫುಡ್ ಕಲರ್ ಯೆಲ್ಲೋ ಕಲರ್. ಈಗ ಕುಕ್ಕರ್ ತಗೊಂಡು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಪೈನಾಪಲ್ನ ಕುಕ್ಕರ್ಗೆ ಹಾಕಿ ಕುಕ್ಕರನ್ನು ಮುಚ್ಚಿ ಇದನ್ನು ಒಂದೆರಡು ವಿಷಲ್ ಬೇಯಿಸ್ಕೊಳೋಣ. ಹಾಗೆ ಪಾತ್ರೆಯಲ್ಲೂ ಬೇಯಿಸ್ಕೋಬೋದು, ಬಟ್ ನಾನು ಟೈಮ್ ಸೇವ್ ಮಾಡೋಕ್ಕೆ ನಾನು ಕುಕ್ಕರಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಸೊ ನಿಮ್ಮಿಷ್ಟ, ನೀವು ಪಾತ್ರೆಯಲ್ಲಿ ಬೇಯಿಸ್ಕೊಂಡ್ರೇನು ಬೇಯಿಸ್ಕೋಬೋದು. ಸೊ ಈಗ ಕುಕ್ಕರ್ ಸ್ಟವ್ ಮೇಲೆ ಇಟ್ಟು 2 ವಿಷಲ್ ಬರಬೇಕು. ಎರಡು ಬಿಸಿಲು ಬರ್ತದೆ ಅಂತ ಸ್ಟವ್ ಆಫ್ ಮಾಡಿಕೊಂಡು ಮತ್ತೆ ಬಾಂಡ್ಲಿ ಇಟ್ಬಿಟ್ಟು ಇದಕ್ಕೆ ತುಪ್ಪ ಹಾಕ್ಕೋಬೇಕು. ಸೊ ತುಪ್ಪ ಬಿಸಿಯಾದ ನಂತರ ಇದಕ್ಕೆ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೋಬೇಕು. ಬಾದಾಮಿ, ಗೋಡಂಬಿ, ಒಣದ್ರಾಕ್ಷಿ ಇದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ತುಪ್ಪದಲ್ಲೇ ಫ್ರೈ ಮಾಡ್ಕೋಬೇಕು. ಇದು ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು, ಬೇಗ ಸಿದ್ಧೋಗುತ್ತೆ. ನೋಡಿ, ಇದು ಈಗ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ತೆಗೆದು ಸಪ್ರೇಟಾಗಿ ಇಟ್ಕೊಳ್ಳೋಣ. ಈಗ ಇದಕ್ಕೆ ರವೆನ ಆ್ಯಡ್ ಮಾಡ್ಕೋಬೇಕು. ತುಪ್ಪದಲ್ಲೇ ಫ್ರೈ ಮಾಡ್ಕೋಬೇಕು ರವೆನ. ಆಲ್ರೆಡಿ ಇಲ್ಲಿ ತುಪ್ಪ ಇದೆ. ಸೊ ಆ ತುಪ್ಪದಲ್ಲೇ ರವೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ರವೆ ಸಪ್ರೇಟ್ ಸಪ್ರೇಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ಗಂಟು ಗಂಟು ಥರ ಇದೆ. ಇದು ಫುಲ್ಲು ಸಪ್ರೇಟ್ ಆಗಬೇಕು. ಅಲ್ಲಿವರೆಗೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ರವೆ ಕಲ್ಲರು ಚೇಂಜ್ ಆಗುತ್ತೆ. ಸೊ ಈಗ ಗೋಲ್ಡನ್ ಕಲರ್ ಇರೋದು ವೈಟ್ ಕಲರ್ ಆಗುತ್ತೆ ರವೆ. ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ, ಇದೀಗ ಚೆನ್ನಾಗಿ ಫ್ರೈ ಆಗಿದೆ. ಈ ಕಲರ್ ಚೇಂಜ್ ಆಗಿದೆ. ಈಗ ಉದುರುದ್ರಾಗಿದೆ. ಈಗ ಇದು ರೆಡಿ ಆಯಿತು. ಈಗ ಸ್ಟವ್ ಆಫ್ ಮಾಡ್ಕೊಳೋಣ. ಈಗ ರವೆನ ತೆಗ್ದು ಸೈಡಲ್ಲಿ ಇಟ್ಕೋಬೇಕು. ಅದೇ ಬಾಂಡ್ಲಿಗೆ ಈಗ ನೀರನ್ನು ಹಾಕ್ಕೋಬೇಕು.
ನೀರು ಚೆನ್ನಾಗಿ ಕಾದ ನಂತರ ಇವಾಗ ನೋಡಿ ಕುಕ್ಕರ್ ತಣ್ಣಗಾಗಿದೆ. ಕುಕ್ಕರ್ ವಿಸಿಲ್ ತಕ್ಕು ಪೈನಾಪಲ್ ನೋಡಿ ಚೆನ್ನಾಗಿ ಕುಕ್ಕಾಗಿದೆ. ಇವಾಗ ಈ ಪೈನಾಪಲ್ನ ಕೇಸರಿಬಾತ್ಗೆ ಆ್ಯಡ್ ಮಾಡ್ಕೋಬೇಕು. ಪೈನಾಪಲ್ ಸ್ವಲ್ಪ ಕ್ವಾಂಟಿಟಿನೂ ಆ್ಯಡ್ ಮಾಡ್ಕೋಬೇಕು. ನಮ್ಮನೇಲಿ ತುಂಬ ಇಷ್ಟಪಡ್ತಾರೆ ಅಂತ ನಾನು ಜಾಸ್ತಿ ಆ್ಯಡ್ ಮಾಡಿದ್ದೀನಿ. ನೀವು ಚಿಕ್ಕ ಕಪ್ ಒಂದು ಕಪ್ ಆ್ಯಡ್ ಮಾಡ್ಕೊಂಡ್ರೂ ಸಾಕು. ಇದಕ್ಕೆ ಏಲಕ್ಕಿ ಆ್ಯಡ್ ಮಾಡಬೇಕು. ಆಗ ಚೆನ್ನಾಗಿ ಕುದಿಬೇಕು, ನೀರು ಚೆನ್ನಾಗಿ ಕುದಿಬೇಕು. ಈ ಚೆನ್ನಾಗಿ ಕುದಿದ್ಮೇಲೆ ಇದಕ್ಕೆ ರವೆನ ಆ್ಯಡ್ ಮಾಡ್ಕೋಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗಂಟು ಕಟ್ಟದೆ ಮಿಕ್ಸ್ ಮಾಡ್ಕೋಬೇಕು. ತಿರುಗಿಸ್ತಾನೇ ಇರಬೇಕು ರವೆ ಬೆಳೆಯೋವರೆಗೂ. ಸೊ ಈಗ ಇದಕ್ಕೆ ಎಲ್ಲೋ ಕಲರನ್ನು ಆ್ಯಡ್ ಮಾಡ್ತೀನಿ. ಕಲರ್ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಕಲರ್ ಎಲ್ಲ ಕಡೆ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ಶುಗರ್ ಆ್ಯಡ್ ಮಾಡಿಕೊಂಡು ಒಂದೇ ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. 1/2 kg ರವಕ್ಕೆ ನಾನು 1/2 kg ಶುಗರ್ ಆ್ಯಡ್ ಮಾಡಿದ್ದೀನಿ. ಸ್ವೀಟ್ ಇನ್ನೂ ಜಾಸ್ತಿ ತಿನ್ನುವರು ಇನ್ನೂ ಜಾಸ್ತಿ ಶುಗರ್ ಆ್ಯಡ್ ಮಾಡ್ಕೋಬೋದು. ಇದು ಕರೆಕ್ಟಾಗಿ ಸರಿ ಹೋಗುತ್ತೆ, ಮೀಡಿಯಮ್ ಆಗಿರುತ್ತೆ. ಇನ್ನೂ ಜಾಸ್ತಿ ಹಾಕ್ಕೊಂಡ್ರೆ ಹೆಗ್ ಥರ ಆಗ್ಬಿಡುತ್ತೆ. ಸೊ ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇನ್ನೂ ಗಂಟಿಲ್ದಂಗೆ ಕಲರ್ ಎಲ್ಲ ಕಡೆ ಮಿಕ್ಸ್ ಆಗೋ ಥರ. ಸೊ ಇದು ಈಗ ಚೆನ್ನಾಗಿ ಮಿಕ್ಸ್ ಆಯಿತು. ಈಗ ಸಕ್ಕರೆ ಎಲ್ಲ ಕರಗಿದೆ. ಈಗ ಇದಕ್ಕೆ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೊಳ್ಳೋಣ. ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಒಂದು 5 minutes ಪ್ಲೇಟ್ ಮುಚ್ಚಿಬಿಟ್ಟು ಸಿಮ್ಮಲ್ಲಿ ಇಡೋಣ. 5 minutes ಆದಮೇಲೆ ತೆಗೆದ್ಬಿಟ್ಟು ಮತ್ತೆ ಮಿಕ್ಸ್ ಮಾಡಬೇಕು. ಈಗ ಇದು ರೆಡಿ ಆಯಿತು. ಈಗ ಸ್ಟೌವ್ ಆಫ್ ಮಾಡ್ಕೊತಾ ಇದ್ದೀನಿ. ಈಗ ಸರ್ವಿಂಗ್ ಬೌಲ್ ತೊಗೊತಾ ಇದ್ದೀನಿ. ಬಿಸಿ ಬಿಸಿ ಪೈನಾಪಲ್ ಕೇಸರಿ ಬಾತ್ ರೆಡಿ ಟು ಸರ್ವ್. ಇದನ್ನು ತುಪ್ಪ ಸೋದಿ ಕಪ್ಪಗೆ ಹಾಕ್ಬಿಟ್ಟು ಹೀಗೆ ತಣ್ಣಗಾದ ನಂತರ ಈ ಥರ ಓಪನ್ ಮಾಡಿಬಿಟ್ಟು ಇದಕ್ಕೆ ಡ್ರೈ ಫ್ರೂಟ್ಸಲ್ಲಿ ಗಾರ್ನಿಷ್ ಮಾಡ್ಬೋದು. ನೀವು ಕಪ್ಪಗೆ ಫುಲ್ಲು ತುಪ್ಪನ ಅಪ್ಲೈ ಮಾಡಿರಬೇಕು. ತುಪ್ಪ ಇಲ್ಲ ಎಣ್ಣೆ ಎಣ್ಣೆನೂ ಅಪ್ಲೈ ಮಾಡ್ಬೋದು. ಸೊ ಈಗ ಡ್ರೈ ಫ್ರೂಟ್ಸಲ್ಲಿ ಗಾರ್ನಿಷ್ ಮಾಡ್ತಾ ಇದ್ದೀನಿ. ಈಗ ರೆಡಿ ಟು ಈಟ್. ತುಂಬಾ ಟೇಸ್ಟಿಯಾಗಿರುತ್ತೆ, ನೀವು ಟ್ರೈ ಮಾಡಬೇಕು. ಕಂಪಲ್ಸರಿ ನಿಮ್ಗೆ ಟೇಸ್ಟ್ ಅನ್ನೋದು ಇಷ್ಟ ಆಗುತ್ತೆ. ನೋಡೋದ್ರಲ್ಲ ಫ್ರೆಂಡ್ಸ್, ಪೈನಾಪಲ್ ಕೇಸರಿ ಬಾತ್ ಹೇಗೆ ಮಾಡ್ಕೋಬೇಕು ಅಂತ. ಇನ್ನೂ ಕಮ್ಮಿ ಕ್ವಾಂಟಿಟಿ ಇರಬೇಕಂದ್ರೆ ಎಷ್ಟು ಕಪ್ ರವೆ ತೊಗೊಂಡಿರೋ ಅಷ್ಟು ಕಪ್ ಶುಗರ್ ಅಂತ ತೊಗೊಳ್ಳಿ. ಇವತ್ತಿನ ಟಿಪ್ ಆಫ್ ದಿ ಡೇ ಏನಪ್ಪ ಅಂದರೆ, ನೇಲ್ ಪಾಲಿಷ್ ಅನ್ನೋದು ಡ್ರೈ ಆಗಿಬಿಡ್ತಾ ಇರುತ್ತೆ. ಅದನ್ನು ಕಲ್ಕ್ಸೋಕ್ಕೆ ನೀವು
ಕರ್ಪೂರನ ಪೌಡರ್ ಮಾಡಿಬಿಟ್ಟು ನೇಲ್ ಪಾಲಿಷಲ್ಲಿ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 to 10 ಮಿನಿಟ್ಸಲ್ಲಿ ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನೇಲ್ ಪಾಲಿಷ್ ಅನ್ನೋದು ಲಿಕ್ವಿಡ್ ಆಗುತ್ತೆ, ನೇಲ್ ಪಾಲಿಷ್ ಲಿಕ್ವಿಡ್ ಆಗುತ್ತೆ. ಸೊ ಇದನ್ನು ನೀವು ಯೂಸ್ ಮಾಡ್ಕೋಬೋದು, ಗಟ್ಟಿಯಾಗಿರೋದೆಲ್ಲ ಲಿಕ್ವಿಡ್ ಆಗುತ್ತೆ. ಸೊ ಈ ಟಿಪ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ, ಕಂಪಲ್ಸರಿ ಟ್ರೈ ಮಾಡ್ತೀರಾ ಅಂದ್ಕೊತೀನಿ. ಯಾರಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.